ಇದಾಗಿದೆ ನಂದು ಮದುವೆಗೋಸ್ಕರ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಎಲ್ಲಿ ಕೊಡಿಯಕ್ಕೆ ಓ ತುಂಬಾ ಚೆನ್ನಾಗಿದೆ ನೋಡು ರಮ್ಯಾ ಕ್ಲಸ್ ನೋಡೆ ಏನು ದಪ್ಪ ಇದೆ ಯಶು ಈ ಮನೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ಅವಳು ಯಾರು ಅಪ್ಪ ಯಾರು ಎಲ್ಲಿದ್ದಾರೆ ಅಂತ ಜನ ನೂರು ಪ್ರಶ್ನೆ ಕೇಳ್ತಾರೆ ಇವತ್ತು ನಾನು ಹೇಳದೆ ಹೋದ್ರು ನಾಳೆ ಯಶು ಉತ್ತರ ಕೊಡಲೇಬೇಕಾಗುತ್ತೆ ನಾನು ಸತ್ಯ ಮುಚ್ಚಿತ್ತೆ ಅಂತ ಆದ್ರೆ ಇವತ್ತು ಗೊತ್ತಾಗೋದು ನಾಳೆನಾದರೂ ಗೊತ್ತಾಗುತ್ತೆ ಯಶು ನಿಜವಾಗ್ಲೂ ಚೆನ್ನಾಗಿರಲ್ಲ ಹೇಳೋದು ಅಂದ್ರೆ ಹೇಗೆ ಹೇಳೋದು ಯಾರ ಹತ್ರ ಹೇಳೋದು ಆದಿ ಅಮ್ಮ ಆಗಿ ವೀಣಾ ಅವರ ಹತ್ರ ಹೇಳೋದೇ ನ್ಯಾಯ ಆದ್ರೆ ನನ್ನ ಕೈಯಲ್ಲಿ ಹೇಳೋಕಾಗಲ್ಲ ಅವರು ಕೇಳೋ ಪ್ರಶ್ನೆ ಎದುರಿಸೋ ಧೈರ್ಯ ನನಗಿಲ್ಲ ಅಜ್ಜೈನ ಹತ್ರನೋ ಆದಿ ಹತ್ರನೋ ಹೇಳೋದೇ ಒಳ್ಳೆಯದು ಅವರು ಯಶುನ ಚೆನ್ನಾಗಿ ನೋಡ್ಕೋತಾರೆ ಯಶು ಅಂದ್ರೆ ತುಂಬಾ ಪ್ರೀತಿ ಅವರು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರೆ ಶಾರದಾ ಏನು ಯೋಚನೆ ಮಾಡ್ತಾ ಇದ್ದೀರಾ ಯಶುಗೆ ಯಾವುದು ಇಷ್ಟ ಅಂತ ನೋಡಿ ಇಷ್ಟ ದೊಡ್ಡ ಮನೆ ಅಳಿಯ ಸಿಕ್ಕಿದಾನೆ ಇನ್ನೇನು ಯೋಚನೆ ನಿಮಗೆ ಈ ನೆಕ್ಲೆಸ್ ನೋಡಿ ತುಂಬಾ ಚೆನ್ನಾಗಿದೆ ಹಳೆ ಕಾಲದಲ್ವಾ ನಮ್ಮ ಅತ್ತೆ ಕಾಲದ ಒಡವೆ ಇದು ಅವರು ನನಗೆ ಕೊಟ್ಟಿದ್ದು ನಮ್ಮ ಅಮ್ಮನ ಬಂಗಾರ ನನ್ನ ಮಗಳಿಗೆ ಇರಲಿ ಅಂತ ಆಸೆ ಆಗಿತ್ತು ಬಂಗಾರ ಅಂತಲ್ಲ ನಮ್ಮ ವಸ್ತು ಅಂತ ಹೇಗಿದ್ರು ಈ ಮನೆ ಸೊಸೆ ಆಗ್ತಾಳೆ ಅವಳಿಗೆ ಸೇರುತ್ತೆ ಅಂತ ಅನ್ಕೊಂಡಿದ್ದೆ ಆಸೆ ಪಟ್ರೇನು ಎಲ್ಲ ನಿರಾಶೆನೆ ಸುಮ್ಮನಿರೆ ಸಾಕ್ಷಿ ರಮ್ಯಾ ಆ ದಿನ ಮದುವೆ ಆಗದಿದ್ರೆ ಏನು ಅವಳು ಈ ಮನೆ ಮಗಳು ಹೌದು ನನ್ನ ಮುದ್ದಿನ ಸೊಸೆನೂ ಹೌದು ಶಾರದಾ ಆ ನೆಕ್ಲೆಸ್ ಕೊಡಿ ಈ ನೆಕ್ಲೆಸ್ ನಿನಗೆ ಸೇರಬೇಕಾಗಿರೋದು ತಗೋ ರಮ್ಯಾ ತಗೊಳ್ಳೆ ಬೇಡ ಅತ್ತೆ ಈ ನೆಕ್ಲೆಸ್ ನನಗೆ ಇದು ನನಗೆ ಸೇರಬೇಕಾಗಿದ್ದಿದ್ರೆ ನಾನು ಖಂಡಿತ ತಗೋತಿದ್ದೆ ಆದರೆ ಇದನ್ನ ಹಾಕೊಂಡ ಮೆರಿಯಕ್ಕೆ ಈ ಮನೆಗೆ ಒಬ್ಳು ಸೊಸೆ ಬರ್ತಾ ಇದ್ದಾಳೆ ನೀವು ಇದನ್ನ ನನಗೆ ಕೊಟ್ರೆ ಭಿಕ್ಷೆ ಕೊಟ್ಟಾಗ ಆಗುತ್ತೆ ಬೇರೆವ್ರ ಕಣ್ಣು ಕೆಂಪು ಮಾಡ್ಕೊಂಡು ಈ ನೆಕ್ಲೆಸ್ಸು ಈ ಮನೆ ಸೊಸೆ ಕೊರಳಲ್ಲಿ ಇರಬೇಕಾಗಿದ್ದಿದ್ದು ಇನ್ಯಾವಳು ಹಾಕೊಂಡು ಓಡಾಡ್ತಿದ್ದಾರೆ ಅಂತ ಮಾತಾಡ್ಕೊಳ್ಳೋದು ಬೇಡ ಅತ್ತೆ ಅಲ್ವೇ ಇದನ್ನ ನಿನಗೆ ಕೊಡಬೇಕು ಅಂತ ನನಗೆ ಆಸೆ ಇದ್ದಿದ್ದು ನೋಡಿ ಅದಕ್ಕೆ ಹೆಂಗ ಅಳೋಕ್ ಶುರು ಮಾಡಿದಾಳೆ ನನ್ನ ಹೊಟ್ಟೆನಲ್ಲಿ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ನಮ್ಮ ನಮ್ಮೊಳಗೆ ಆರಾಮಾಗಿದ್ವಿ ನೆಮ್ಮದಿಯಾಗಿದ್ವಿ ಆದಿತ್ಯ ಲವ್ ಮಾಡ್ತೀನಿ ಅಂತ ಅಪ್ಪಯ್ಯ ನಾನು ಕಟ್ತೀನಿ ಅಂದ್ರು ಮನೆ ಸ್ಮಶಾನ ಆಯ್ತು ಏನ್ ಮಾತಾಡ್ತಾ ಇದೀಯ ಇನ್ನೇನ್ ಮಾಡ್ಲಿ ಅದಕ್ಕೆ ಹೊಟ್ಟೆ ಹೊತ್ಕೊಂಡು ಉರಿತಿದೆ ಎಲ್ಲ ಸರಿ ಹೋಗುತ್ತೆ ಬಿಡು ಶಾರದಾ ಬಂದಿದ್ದಾರೆ ಒಡವೆ ತೋರಿಸೋದು ಬೇಡವಾ ತೋರ್ಸು ಶಾರದಾ ಅವರೇ ಇದು ನೋಡಿ ಹೇಗಿದೆ ಚೆನ್ನಾಗಿದೆಯಾ ತುಂಬಾ ಚೆನ್ನಾಗಿದೆ ಯಶುಗೆ ತಗೊಂಡಿರೋದು ನಿಮ್ಮ ಮನೆ ಸೊಸೆನ ಚಿನ್ನಕ್ಕಿಂತ ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗೆ ಗೊತ್ತು ಏನು ಒಡವೆ ಹಾಕಿದ್ರು ನಿಮ್ಮ ಇಷ್ಟ ಸರಿ
ನಾನು ಇನ್ನು ಬರ್ತೀನಿ ಇಷ್ಟು ಬೇಗನ ಇಲ್ಲ ಬ್ಯಾಂಕ್ ಇಂದ ಬೇಗ ಬಂದೆ ಯಶು ಬಂದು ಕಾಯ್ತಿರ್ತಾಳೆ ಇನ್ನೊಂದು ಸಲ ಬರ್ತೀನಿ ಸರಿ इन अवमान सहसकोबूद नान आगो तप्त इंतवर पड़ोके यारू पुण्य नंगदृष्ट इला मेले यारू या नकोतर ಓದುದ್ರಾ ಲೆಟರ್ ಏನು ನಿರ್ಧಾರ ತಗೊಂಡ್ರಿ ಪರವಾಗಿಲ್ಲ ಎಷ್ಟು ದಿನ ಬೇಕಾದ್ರೂ ತಗೊಳ್ಳಿ ಆದರೆ ನಿಮ್ಮ ನಿರ್ಧಾರಕ್ಕೆ ನಾನು ಕಾಯ್ತಾ ಇರ್ತೀನಿ ಅಲ್ಲ ಆ ಲೆಟರ್ ನೋಡಿ ಅದರ ಬಗ್ಗೆ ಮಾತ್ರ ನನಗೆ ಇಂಟರೆಸ್ಟ್ ಇಲ್ಲ ಯಾವಾಗಲೂ ಆಗಿದ್ದು ಆಗೋಯ್ತು ನೀವು ಸಾಕಷ್ಟು ನೊಂದಿದ್ದೀರಿ ಇನ್ನು ಮುಂದೆ ಆದರೂ ನೆಮ್ಮದಿಯಾಗಿರಿ ಅಂತ ದೇವರು ನಿಮಗೆ ಆಯಸ್ ಕೊಟ್ಟರೋದು ನಾನು ಯೋಚನೆ ಮಾಡಿದೆ ಹೇಗೆ ಯೋಚನೆ ಮಾಡಿದ್ರು ನಿಮ್ಮನ್ನ ಮುಂದೆ ಸಂತೋಷವಾಗಿರಬೇಕು ಅಂತ ಅಷ್ಟೇ ಅನ್ಸಿದ್ರು ನನ್ನ ಸರುನ ಹೇಗೆ ನೋಡ್ಕೊತಿದ್ನೋ ಹಾಗೆ ನಿಮ್ಮನ್ನ ನೋಡ್ಕೋಬೇಕು ಅಂತ ಅನಿಸ್ತಿತ್ತು ನೀವು ತುಂಬಾ ನೊಂದಿದ್ದೀರಿ ನಿಮ್ಮ ಮುಖದ ಮೇಲೆ ಸ್ವಲ್ಪ ನಗು ಬಂದ್ರೂ ನನ್ನ ಸರು ತುಂಬಾ ಸಂತೋಷ ಆಗುತ್ತೆ ಯಾಕ ಹಳೆಗಾಯನ ನೆನೆಸ್ಕೊಂಡು ನೆನೆಸ್ಕೊಂಡು ಬೇಜಾರ್ ಮಾಡ್ಕೋತೀರಿ ಹಾಗೆ ಬಿಟ್ರೆ ವಾಸಿ ಆಗುತ್ತೆ ಗುಲಾಮ್ ಹಚ್ಚಿದ್ರೆ ತಾನೇ ವಾಸಿ ಆಗೋಕೆ ಸಾಧ್ಯ ಹೊಸ ನೀರು ಬಂದರೆ ಹಳೆ ನೀರು ಕೊಚ್ಕೊಂಡು ಹೋಗುತ್ತೆ ಯಶುಗೋಸ್ಕರ ಅಂತಲ್ಲ ನಿಮಗೋಸ್ಕರ ನೀವು ಹಳೆದನ್ನೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡಿ ಕತ್ತಲೆ ಕೋಣೆಯಲ್ಲಿ ನಿಮ್ಮನ್ನೇ ನೀವೇ ಕೂಡ ಹಾಕೊಂಡಿರೋದು ಬೆಳಕು ಬಂದ್ರೇನೆ ಎಲ್ಲ ಚೆನ್ನಾಗಿ ಕಾಣೋದು
ನಾನು ಕಾಯ್ತಿರ್ತೀನಿ ಎಷ್ಟು ದಿನ ಆದರೂ ಪರವಾಗಿಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ हल्दने मरतु जीवन प्रारंभ दिन पर्वा अलस हे सरी हूँ कईल ओद ओद शारदा हिंदी कथे ऐनूं गती गेले मनसो अद्रे मत शारदा तौंद शारदा हल कथे तेरे बंद अलसबिड़ इन यू अद्र बे शारदा चिंते नंगू शारदागू होस बदकु शुरू आगे हलू इब्र मनसू के ಹಳದ ಅನುಮಾನ ಅನ್ನೋದು ಹೇಗಿರುತ್ತೆ ನೋಡು ನಂಗೂ ಒಂದು ಕ್ಷಣ ಆ ಲೆಟರ್ನಲ್ಲಿ ಏನಿದ್ಯೋ ಶಾರದಾ ಕತೆ ಏನೋ ಅಂತ ಕೆಟ್ಟು ಕುತೂಹಲ ಬಂದು ಕಷ್ಟ ಕೊಟ್ಬಿಡ್ತು ನಂಗೆ ಯಾಕೆ ಅನುಮಾನ ಶಾರದಾನ ನಾನು ಮದುವೆ ಆಗ್ತಿದ್ದೀನಿ ಅಷ್ಟೇ ಶಾರದಾನ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಸಾಕು ನಾನು ಇದನ್ನ ಓದ್ದೆ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಇವತ್ತಿಗೆ ಹಳೆ ನೋವು ಕಷ್ಟ ಎಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಯ್ತು ಅಂತ ಅನ್ಕೊಳ್ಳಿ ಶಾರದಾ ಯಾವತ್ತೂ ನಿಮ್ಮ ಜೊತೆನೇ ಇರ್ತೀನಿ ನಾನು कविता ना आचे इतने सरी मैसूर ना यशु यशोदा अंत निम् फ्रेंड शारदा मगळु नम शारदन मगळा शारदन तरने लक्षण नान निन्न नोड्तिरोदु इदे मोदलु अदक्के नन गोत्तागलिल्ल अद सरि नन्न हेगे गुर्तिरदे नीनु चिक्कंदिंद अम्म हेळ्तिदिद्दु निम्म ओब्बरु हेसरु मात्र अज्जि होदाग नानु मैसूरिगे बंदे अल्ले निम्मन्न नोडिद्दु नीनु बंदिद्या अम्मन गोत्तागदाग बंदिद्दे कविता होगोण इवरु नम्म यजमानरु नन्न मगु हाय पुट्ट ಏನಿನ್ ಹೆಸರು ಸಮರ್ಥ ಅಂತ ರೀ ಇವಳು ಯಶು ನಮ್ಮ ಶಾರದಾ ಅಲ್ವಾ ಅವರ ಮಗಳು ನಾನು ಇವಳ ಜೊತೆ ಮಾತಾಡ್ಕೊಂಡು ಆಮೇಲೆ ಬರ್ತೀನಿ ನೀವು ರೂಮ್ಗೆ ಹೋಗಿರಿ ಸರಿ ನಡಿ ಕೂತ್ಕೊಂಡು ಮಾತಾಡು ಮೊದಲಿಗೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು थैंक्स याके
ನಾನಿವತ್ತು ಇರೋದಕ್ಕೆ ನನ್ನ ಅಮ್ಮ ಎಷ್ಟು ಕಾರಣನೋ ಅಷ್ಟೇ ಕಾರಣ ನೀವು ನಾನು ಹುಟ್ಟೋದು ಯಾರ್ಕೂ ಇಷ್ಟ ಇರಲಿಲ್ಲ ಆದ್ರೆ ಅಮ್ಮ ನನ್ನನ್ನು ಉಳಿಸ್ಕೊಂಡ್ಳು ಅದಕ್ಕೆ ಸಪೋರ್ಟ್ ಮಾಡಿದ್ದು ನೀವು ದಿನ ಬೆಳಗ್ಗೆ ಅಮ್ಮನ್ನ ಎಷ್ಟು ನೆನಪು ಮಾಡ್ಕೋಬೇಕು ನಿಮ್ಮನ್ನು ಅಷ್ಟೇ ನೆನಪು ಮಾಡ್ಕೋಬೇಕು ನೀವು ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು ನನಗೂ ಅಷ್ಟೇ ಶಾರದಾ ನನಗೆ ಫೋನ್ ಮಾಡಿದ್ಲು ರಿಸೀವ್ ಮಾಡೋಷ್ಟರಲ್ಲಿ ಕಟ್ ಆಗೋಯ್ತು ವಾಪಸ್ ನಾನು ಟ್ರೈ ಮಾಡ್ದೆ ಸ್ವಿಚ್ ಆಫ್ ಅಂತ ಬಂತು ಹೇಗಿದ್ದಾಳ ಶಾರದಾ ಚೆನ್ನಾಗಿದ್ದಾಳ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗ ಆಗುತ್ತೆ ನಿಮಗೆ ಗೊತ್ತಲ್ವಾ ಶಾರದಾ ಇರೋದೇ ನಿನಗೋಸ್ಕರ ನಿನ್ನನ್ನ ಬಿಟ್ರೆ ಅವಳ ಜೀವನದಲ್ಲಿ ಇನ್ನ ಯಾವ ಸಂತೋಷ ಇದೆ ಹೇಳು ಅದಕ್ಕೆ ಇನ್ನಾದರೂ ಅಮ್ಮ ಸಂತೋಷವಾಗಿರಬೇಕು ಅಂತ ಆಸೆ ನಾನು ಮದುವೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಅಮ್ಮ ಆಮೇಲೆ ಒಂಟಿ ಆಗಿಬಿಡ್ತಾಳೆ ಅದಕ್ಕೆ ಅಮ್ಮನೂ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಲ್ವಾ ಏನು ಹೇಳ್ತಿದ್ಯಾ ಯಶು ಅಮ್ಮನಿಗೆ ಒಂದು ಕನಸಿನ ಮದುವೆ ಇತ್ತಲ್ವಾ ಆ ಕನಸಿನ ಮದುವೆ ನಡೆದಿಲ್ವಲ್ಲ ಅದು ಈಗಲಾದರೂ ನಡೀಲಿ ಅಂತ ನನ್ನ ಆಸೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳಬೇಕು ಅಂದ್ರೆ ಮೊದಲು ರೊಟ್ಟಿ ಇರಬೇಕು ಏನು ಮಾಡೋ ಹಾಗಿಲ್ಲ ಫಲ ಸಿಗಬೇಕು ಅಂದ್ರೆ ವ್ರತ ಮಾಡಲೇಬೇಕು ಇಲ್ಲ ಅಂದ್ರೆ ಶಾರದಾ ಸಿಗಲ್ಲ ಹಲೋ ಹಾ ಬಂದೆ ನಿಮಿಷ ಬಂದ್ಬಿಡ್ತೀನಿ ವೇದಮೂರ್ತಿ ಕಮಾನ್ ಶಾರದಾ ನಿಂಗೆ ಸಿಗ್ಬೇಕೋ ಬೇಡವೋ ಬೇಕು ಮತ್ತೆ ಅಂಥದ್ದು ಇಂಥದ್ದು ಅಂತ ಏನೂ ಇಲ್ಲ ಗಟ್ಟಿ ಮನ್ಸು ಮಾಡ್ಕೋ ಮುಂದೆ ಹೆಜ್ಜೆ ಇಡು ಡೋಂಟ್ ವೆರಿ ಶಾರದಾ ಅವ್ರಿಗೆ ಈ ವೇದಮೂರ್ತಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಆಗಬೇಕು ಇದರಿಂದ ಶಾರದಾ ಅವರಿಗೆ ಇವತ್ತು ಕಷ್ಟ ಆಗಬಹುದು ಆದರೆ ನಾಳೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ ಆ ಭವಿಷ್ಯ ಸಿಗೋದು ನನ್ನಿಂದಲೇ ಅದಕ್ಕೆ ಇಷ್ಟಲ್ಲ ನಾರಾಯಣ ಶಾಸ್ತ್ರಿಗಳಿಗೆ ತಕ್ಕ ಸೊಸೆ ಸಿಗೋದಲ್ಲ ಶಾರದಾ ಅವರಿಗೆ ನಾರಾಯಣ ಶಾಸ್ತ್ರಿಗಳಂತ ಮನೆ ಸಿಗಬೇಕು ನನ್ನಂತ ಒಳ್ಳೆ ಗಂಡ ಸಿಗಬೇಕು ಅಷ್ಟೇ ರಘುನಂದನ್ ಅಂತ ತುಂಬಾ ಫೇಮಸ್ ಮ್ಯೂಸಿಷಿಯನ್ ಅವರಿಗೂ ಅಮ್ಮನ ಕಂಡ್ರೆ ತುಂಬಾ ಗೌರವ ಅಮ್ಮನಿಗೂ ಅಷ್ಟೇ ಅವರನ್ನು ಕಂಡ್ರೆ ತುಂಬ ಗೌರವ ಅಮ್ಮ ಅವರನ್ನು ಮದುವೆ ಆದರೆ ಖಂಡಿತ ಖುಷಿಯಾಗಿರ್ತಾಳೆ ರಘುನಂದನ್ ಮನೆಯವ್ರಿಗೂ ಈ ಸಂಬಂಧ ತುಂಬ ಇಷ್ಟ ಆಗಿದೆ ತುಂಬ ಒಳ್ಳೆ ಜನ ಒಳ್ಳೆದಾಯ್ತು ಶಾರದಾ ಜೀವನ ಈಗಲಾದರೂ ಸರಿ ಹೋಗುತ್ತಲ್ಲ ಅಷ್ಟೇ ಸಾಕು ನಾನು ಎಷ್ಟೋ ಸಾರಿ ಅವಳ ಹತ್ರ ಮಾತಾಡಿದೆ ಮದುವೆ ಮಾಡ್ಕೊ ಅಂತ ಒತ್ತಾಯನೂ ಮಾಡಿದೆ ನೋಡು ಮಗಳು ಬಂದು ಅಮ್ಮನ ಒಪ್ಸೋ ಹಾಗಾಯ್ತು ಅಷ್ಟು ಸುಲಭವಾಗಿರ್ಲಿಲ್ಲ ಅಮ್ಮನ ಒಪ್ಸೋದು ನಾನು ಮದುವೆ ಮಾಡ್ಕೋಬೇಕು ಅಂದರೆ ನೀನು ಮದುವೆ ಮಾಡ್ಕೋಬೇಕು ಅಂದೆ ಆಮೇಲೆ ಒಪ್ಕೊಂಡ್ಳು ಇರು ಈಗಲೇ ಶಾರದಾಗೆ ಫೋನ್ ಮಾಡಿ ಮಾತಾಡ್ತೇನೆ ಬೇಡ ಬೇಡ ಈಗಲೇ ಬೇಡ ಯಾಕೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನು ನಾನು ಬಿಟ್ಟರೆ ಅಮ್ಮಂಗೆ ಗೊತ್ತಿರೋರು ಬೇಕಾದವರು ನೀವೊಬ್ಬರೆ ಅಮ್ಮನ ಮದುವೆ ಮೊದಲೇ ನನ್ನ ಮದುವೆ ಇರುತ್ತೆ ನೀವು ಮದುವೆಗೆ ಬರ್ಬೋದಾ ಅಮ್ಮಂಗೆ ತುಂಬ ಸಹಾಯ ಆಗುತ್ತೆ ಖಂಡಿತ ಕೇಳ್ತೀಯಲ್ಲ ನನ್ನ ಶಾರದನ್ ಮನೆ ಮದುವೆ ಇದು ಒಂದು ವಾರದ ಮುಂಚೆನೆ ಬಂದ್ಬಿಡ್ತೀನಿ ಆದರೆ ಅಮ್ಮಂಗೆ ಈಗಲೇ ಗೊತ್ತಾಗೋದು ಬೇಡ ಅಮ್ಮ ಏನಾದರೂ ಫೋನ್ ಮಾಡಿದರೆ ನಾನು ಸಿಕ್ಕಿರೋದು ಹೇಳಬೇಡಿ ಮದುವೆ ಬಗ್ಗೆನೂ ಹೇಳಬೇಡಿ ಸರಿ ನಿನಗೆ ಎಲ್ಲ ವಿಷಯ ಗೊತ್ತಾ ಹ್ಞೂ ಗೊತ್ತು ಅಜ್ಜಿ ಹೋದ್ಮೇಲೆ ಅಮ್ಮ ಎಲ್ಲ ಹೇಳಿದ್ಲು ಇಷ್ಟು ವರ್ಷ ಈ ವಿಷಯ ಹೇಳೋಕ್ಕಾಗದೆ
ಹೊರಗಡೆವರ ಬಾಯಿ ಮುಚ್ಚಸಕಾಗದೆ ಶಾರದಾ ಪಟ್ ಕಷ್ಟ ಅಷ್ಟಿಷ್ಟಲ್ಲ ಇನ್ನೊಂದು ವಿಷಯ ಇದನ್ನ ಯಾರತ್ರ ಹೇಳ್ಕೊಳ್ಳೋದು ಅನ್ನೋದೇ ಗೊತ್ತಾಗ್ತಿಲ್ಲ ಯಾವುದು ನನ್ನ ಮದುವೆ ಗೊತ್ತಾಗಿದೆ ಅಂತ ಹೇಳಿದ್ನಲ್ಲ ಇಷ್ಟಪಟ್ ಮದುವೆ ಆಗ್ತಿದೀನಿ ಆದ್ರೆ ವಳವಳಿಗೆ ಗಿಲ್ಟ್ ಹೆಚ್ಚಾಗ್ತಾನೆ ಇದೆ ಈ ವಿಷಯ ಎಲ್ಲ ಹೇಳ್ದೆ ಹೇಗೆ ಮದುವೆ ಆಗೋದು ಅಂತ ಸತ್ಯ ಹೇಳ್ದೆ ಆದಿ ಮೋಸ ಮಾಡ್ತಿದೀನಿ ಅಂತ ಪಾಪ ಪ್ರಜ್ಞೆ ಕಾಡ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೇಳ್ಕೊಳ್ಳೋದೋ ಬಿಡೋದೋ ಒಂದು ಗೊತ್ತಾಗ್ತಿಲ್ಲ